ಹರೇ ಕೃಷ್ಣ, ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ. ವಾರ್ಜನ ಬಗ್ಗೆ ಅಪ್ಡೇಟ್ ನೋಡಿ, ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಲ್ಲ. ಈ ರೀತಿಯಲ್ಲಿ ಇದ್ದಾಳೆ, ಹಾಗೇ ಇದ್ದಾಳೆ. ಬೇರೆ ಯಾವುದೇ ಲಂಪ್ಸ್ ಕೂಡ ಬರಲಿಲ್ಲ. ಮತ್ತು ಇದ್ದ ಲಂಪ್ಸ್ಗೆ ಕೂಡ ನಾನೊಂದು ಹೈಮ್ಯಾಕ್ಸ್ ಅಂತ ಆಯಿಂಟ್ಮೆಂಟ್ ಹಚ್ತಾ ಇದ್ದೇನೆ. ಮತ್ತು ಅದು ಲಂಪಿ ಸ್ಕಿನ್ ಆಯಿಲನ್ನು ಕೊಡ್ತಾ ಇದ್ದೇನೆ. ಮತ್ತು ಅವಳಿಗೆ ಟ್ಯಾಬ್ಲೆಟ್ ಎಲ್ಲ ನಾನು ದೋಸೆ ಒಳಗೆ ಇಟ್ಟು ಕೊಡೋದು. ಅದು ಟ್ಯಾಬ್ಲೆಟಿಗೆ ಫುಲ್ ಒಂದಷ್ಟು ಬೆಲ್ಲ ಅನ್ನು ಇದು ಮಾಡಿ, ಬೆಲ್ಲದ ಉಂಡೆ ಮಾಡಿ ಅದರೊಟ್ಟಿಗೆ ಟ್ಯಾಬ್ಲೆಟ್ ಇಟ್ಟು ಆ ಉಂಡೆಯನ್ನು ನಾನು ದೋಸೆ ಒಳಗೆ ಇಟ್ಟು ಕೊಡೋದು. ಆದರೂ ಸ್ವಲ್ಪ ಸ್ವಲ್ಪ ಅವಳಿಗೆ ಸಿಗ್ತದೆ ಬಾಯಿಗೆ, ಒಂದು ನಮೂನೆ ಮಾಡ್ತಾಳೆ, ಬಟ್ ಹೊಟ್ಟೆಗೆ ಹೋಗ್ತದೆ ಅದು. ಬಟ್ ನಾನು ಇಡೀ ಟ್ಯಾಬ್ಲೆಟ್ ಅವಳಿಗೆ ಕೊಡಲಿಕ್ಕೆ ಆಗೋದಿಲ್ಲ. ದಿವಸಕ್ಕೆ ಒಂದು ಅರ್ಧ ಟ್ಯಾಬ್ಲೆಟ್ ಅಷ್ಟು ಕೊಡ್ತಾ ಇದ್ದೇನೆ. ಸೊ ಓಕೆ, ರಿಕವರಿ. ಮತ್ತು ಬಾಕಿದು ವಿಷಯ ಎಲ್ಲ ನಾರ್ಮಲ್. ಬಾಕಿ ಅವರೆಲ್ಲ ಹುಷಾರಿದ್ದಾರೆ. ಈಗ ನೋಡಲಿಕ್ಕೆ ಹೋಗುವಾಗ ಬೇರೇನು ಯಾರಿಗೂ ಹರಡಿದ ಲಕ್ಷಣಗಳು ಕಾಣಲಿಲ್ಲ. ಯಾರಿಗೂ ಹರಡೋದು ಬೇಡ, ಈ ಮಾರಿ ಇಲ್ಲಿಂದಲೇ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ಮತ್ತು ನೋಡಿ, ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಅವಳು ಹಾಲು ಕೊಡ್ತಾ ಇದ್ದಾಳೆ ನೋಡಿ. ಈಗ ಕರುವಿಗೆ ಎಷ್ಟು ತಿಂಗಳಾಯಿತು? ಕಳೆದ ಮೇ 30ಕ್ಕೆ ಅವಳು ಕರು ಹಾಕಿದ್ದು. ಈಗ ನೀವೇ ಲೆಕ್ಕ ಹಾಕಿ. ಈಗ ಸಂಜೆ ನಾನು ಹಾಲು ಕರೆಯೋದು ನಿಲ್ಲಿಸಿದ್ದೇನೆ. ಮತ್ತು ಇವನನ್ನು ನಾನು ಫುಲ್ ಡೇ ಅವಳೊಟ್ಟಿಗೆ ಬಿಟ್ಟಿದ್ದೆ ನಿನ್ನೆ. ಹಾಗೆ ಸಂಜೆ ಹಾಲು ಇರಲಿಲ್ಲ. ಮತ್ತು ನಾನು ಅವಳಿಗೆ ಇಷ್ಟ ಇಲ್ಲ ಈಗ ಸಂಜೆ ಹಾಲು ಕರೆಯೋದು. ಬೆಳಿಗ್ಗೆ ಹತ್ರ ಹೋಗುವಾಗ ಏನು ಇದು ಮಾಡೋದಿಲ್ಲ, ಬೇಡ ಅಂತ ಹೇಳಿ ದೂರ ದೂರ ಹೋಗೋದಿಲ್ಲ. ಸೊ ಬೆಳಿಗ್ಗೆ ಹಾಲು ಕರೀತಾರೆ. ಮತ್ತು ಅವಳದು ಒಂದು ಟೀತಲ್ಲಿ ಸ್ವಲ್ಪ ಗೆರೆ ಆಗಿದೆ, ಅದು ಎಂತ ಅಂತ ಗೊತ್ತಿಲ್ಲ, ಒಡ್ದ ಹಾಗೆ ಆಗಿದೆ. ಅದಕ್ಕೆ ಎಂತ ಹಚ್ಚಬೇಕು ಅಂತ ಸಹ ಗೊತ್ತಿಲ್ಲ. ಅದು ಸ್ವಲ್ಪ ಹಸಿ ಹಸಿ ಉಂಟು. ಅದಕ್ಕೆ ಇದೇ ಆಯಿಂಟ್ಮೆಂಟ್ ಹಾಕ್ತಾ ಇದ್ದೇನೆ. ಆ ಆಯಿಂಟ್ಮೆಂಟ್ ಹಾಕೋದ್ರಿಂದ ಹತ್ರ ಇದು ನೋಣ ಸೊಳ್ಳೆ ಯಾವುದು ಸಹ ಬರೋದಿಲ್ಲ. ಅದರ ಸ್ಮೆಲ್ ತುಂಬ ಬ್ಯಾಡ್ ಸ್ಮೆಲ್ ಅದು. ಮತ್ತು ಗಾಯ ಎಲ್ಲ ಬೇಗ ಒಣಗ್ತದೆ ಕೂಡ. ಹಾಗೆ ನೀವು ಕೂಡ ಅದನ್ನು ತಂದು ಇಟ್ಕೊಳ್ಳಿ, ಅರ್ಜೆಂಟಿಗೆ ಒಳ್ಳೆಯದಾಗ್ತದೆ ಅದು. ಮತ್ತು ಕರುಗಳ ಹೊಕ್ಕುಳು, ಹುಟ್ಟಿದ ಕರುಗಳ ಹೊಕ್ಕುಳಿಗೆ ಸಹ ಹಚ್ಚಿಬಿಟ್ರೆ ತಾಯಿ ಸಹ ನೆಕ್ಕುವುದಿಲ್ಲ, ಇವಳು ಸಹ ನೋಡಿ ಆ ಗಾಯವನ್ನು ನೆಕ್ಕುವುದಿಲ್ಲ. ನಾನು ಅದನ್ನು ಹಾಕಿದರೆ ಅಂದರೆ ಅದರ ವಾಸನೆಗೆ ಕಾಣ್ತದೆ. ಹಾಗೆ ಈಗ ಹೂಳಾನ ಗಾಯ ಅಂತ ಗಟ್ಟಿ ಇಡಮುಟ ಇನ್ನು ಗಟ್ಟಿ 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 ಸುತ್ತ ಎಣ್ಣೆ ಪೂಜೆ ಆಯ್ ಪೋತ್ನ ಬಿಟ್ಟ ಸುತ್ತ ಎಣ್ಣೆ ಪೂಜೆ ಮರ್ಜಾಗ ಆಯ್ ಪೋನ ಬಾಬು ಏ ಬೋಲಿ ಬಂಗಾರು ಎಣ್ಣೆ ಪೂಜೆ ಎಂಡದ ಎಣ್ಣೆ ರೆಡಿ 1 2 3 ಗೋ. ಹಾಗೆ ಫೆಬ್ರವರಿ 14ನ್ನು ಗೋಪ್ರೇಮಿಗಳ ದಿನ ಅಂತ ಆಚರಣೆ ಮಾಡೋದು ಅಂತ ಹೇಳಿ ಸರ್ಕಾರ ಜಾರಿಗೆ ತಂದಿದೆ. ಸೊ ನಾವೆಲ್ಲರೂ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ. ಯಾರಿಗಾದರೂ ಇಷ್ಟ ಇದ್ದರೆ ನಮ್ಮಲ್ಲಿಗೆ ಬರ್ಬೋದು, ನಮ್ಮ ಹಸುಗಳನ್ನು ನೋಡ್ಬೋದು. ಸಂಜೆ ಹೊತ್ತಿಗೆ ಬನ್ನಿ, ನಾವು ಕೂಡ ಫ್ರೀ ಆಗಿರ್ತೇವೆ. ಸೊ ನಿಮಗೆಲ್ಲ ಒಂದು ಮುಕ್ತವಾದಂತಹ ಅವಕಾಶ ಉಂಟು ನಮ್ಮ ಹಸುಗಳೊಟ್ಟಿಗೆ ಇಂಟರ್ಯಾಕ್ಟ್ ಆಗಲಿಕ್ಕೆ. ಆದರೆ ಬರುವಾಗ ಏನು ತಗೊಂಡೆಲ್ಲ ಬರೋದು ಬೇಡ, ಆಯಿತಾ? ಹಾಗೆ ಬನ್ನಿ. ಮಾತ್ರ ಒಂದು ನನಗೆ ಇನ್ಫಾರ್ಮ್ ಮಾಡಿ ಬರುವವರಿದ್ದರೆ. ಹಾಗೆ ನಾನೀಗ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೇನೆ 1 ನಿಮಿಷದ್ದು. ಅದನ್ನು ಕೂಡ ಹೋಗಿ ನೋಡಿ, ಸಪೋರ್ಟ್ ಮಾಡಿ ಆಯಿತಾ? ನನಗೆ ಮೊನ್ನೆ ಹಾಳೆಯ ಬಗ್ಗೆ ನಾನು ಡೀಟೇಲ್ಸ್ ಹಾಕಿದ್ದೆ. ಇದು ನಾನು ಗೂಗಲ್ನಿಂದವೇ ಸರ್ಚ್ ಮಾಡಿದ್ದು. ಹಾಳೆ ನಮ್ಮ ಹಸುಗಳಿಗೆ ಎಷ್ಟು ಉಪಯುಕ್ತವಾದದ್ದು ಅಂತ ಹೇಳಿದರೆ, ಬೈಹುಲ್ಲಿಗಿಂತ ಸಹ ಹೆಚ್ಚಿನ ನ್ಯೂಟ್ರಿಷನ್ ಅದರಲ್ಲಿ ಉಂಟಂತೆ. ಇದು ಸೈಂಟಿಸ್ಟ್ಗಳು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಇದು ಹಸುಗಳಿಗೆ ಮಾತ್ರ ಅಲ್ಲ, ಕುರಿಗಳಿಗೆ ಕೂಡ ಒಳ್ಳೆಯದಂತೆ, ಕುರಿ ಆಡುಗಳಿಗೆ ಕೂಡ ಒಳ್ಳೆಯದಂತೆ. ಇದನ್ನು ನಾವು ಪ್ರಿಸರ್ವ್ ಮಾಡಬೇಕಾದ್ರೆ ಬೂಸ್ಟ್ ಬರದ ಹಾಗೆ, ಫಂಗಸ್ ಬರದ. ಈಗ ನಾವು ಬೈಹುಲ್ಲನ್ನು ಹೇಗೆ ಪ್ರಿಸರ್ವ್ ಮಾಡ್ತೇವೆ ಮಳೆಗಾಲಕ್ಕೆ, ಅದೇ ಥರ ಮಾಡಬೇಕು. ಇದರದ್ದು ಒಂದು ವಿಷಯ ಅಂತ ಹೇಳಿದರೆ, ನಮಗೆ ಇದು ಬೇಸಿಗೆಯಲ್ಲಿ ಮಾತ್ರ ಸಿಗೋದು. ಮಳೆಗಾಲದಲ್ಲಿ ಹಾಳೆಗಳು ಅಷ್ಟಾಗಿ ಬೀಳುವುದಿಲ್ಲ, ಮತ್ತು ಅದು ಒಳ್ಳೇದು ಕೂಡ ಅಲ್ಲ ಮಳೆಗಾಲದ, ಅದು ಕೊಳಿತದಲ್ಲ. ಸೊ ನವಂಬರ್ನಿಂದ ಸಾಧಾರಣ ನಾವು ಮೇವರೆಗೆ ಮಳೆ ಬೀಳದೆ ಅದನ್ನು ಹೀಗೆ ಒಣಗಿಸಿ 3-4 ದಿವಸ ಒಣಗಿಸಿ ನಾವು ಶೇಖರಿಸಿ ಇಟ್ಟರೆ ಮಳೆಗಾಲದಲ್ಲಿ ಸಹ ಕೊಡ್ಬೋದು. ಚಂದ ಮಾಡಿ ಕಟ್ಟಬೇಕು. ಈ ಹೊತ್ತಿಗೆ ಕಟ್ಟಲಿಕ್ಕೆ ಆಗೋದಿಲ್ಲ, ಮಧ್ಯಾಹ್ನದ ಹೊತ್ತಿಗೆ. ಬೆಳಿಗ್ಗೆ ಅದು ತುಂಬ ಮೆತ್ತಗೆ ಆಗಿರ್ತದೆ, ಆಗ ನಾವು ಅದನ್ನೊಂದು 10-20 ಮಾಡಿ ಕಟ್ಬೋದು. ಮತ್ತು ಇಲ್ಲೆಲ್ಲ ಹೆಚ್ಚಿನವರೆಲ್ಲ ಸೇಲ್ ಮಾಡ್ತಾರೆ, ಅದರ ಬದಲು ನಾವು ನಮ್ಮ ಹಸುಗಳಿಗೆ ನಮ್ಮ ತೋಟದನ್ನು ಕೊಟ್ಟರೆ ಒಳ್ಳೆಯದು. ತುಂಬ ಪ್ರೋಟೀನ್ ಇದೆ ಅಂತೆ, ಅದನ್ನು ಕೊಡೋದ್ರಿಂದ ಹಾಲಿನ ಇಳುವರಿ 10% ಜಾಸ್ತಿ ಆಗ್ತದೆ, ಮತ್ತು ಸ್ವಲ್ಪ ಫ್ಯಾಟಿನ ಅಂಶ ಕೂಡ ಜಾಸ್ತಿ ಆಗ್ತದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಹುಡಿ ಮಾಡುವಂತಹ ಮೆಷಿನ್ ಕೂಡ ನಮ್ಮ ಊರಿನ ಪಕ್ಕದ ಊರು ಪಾಣಾಜ ಅನ್ನುವಲ್ಲಿ ಬಂದಿದೆ. ಒಂದು ಸಾಧಾರಣ 1 ಸೆಂಟಿಮೀಟರ್ನಷ್ಟು ಅಗಲ ಉದ್ದಕ್ಕೆ ಅದು ಪೀಸ್ ಮಾಡಿ ಹಾಕ್ತದೆ. ಅದನ್ನು ಬೇರೆ ಫುಡ್ಡಿನೊಟ್ಟಿಗೆ ಮಿಕ್ಸ್ ಮಾಡಿ ಸಹ ಕೊಡ್ಬೋದು ಅಂತ ಹೇಳ್ತಾರೆ.
ಬಟ್ ಕಳೆದ ವರ್ಷ ಎಲ್ಲ ನಾನು ಇದನ್ನು ಕೈಯಲ್ಲಿ ಕತ್ತಿಯಲ್ಲಿ ಎಲ್ಲ ತುಂಡು ಮಾಡಿ ಸಪ್ರ ಸಪ್ರ ರಿಬ್ಬನ್ ತರ ಮಾಡಿ ಹಾಕ್ತಾ ಇದ್ದೆ. ಅಂದ್ರೆ ಸಣ್ಣದಿದ್ರಲ್ಲ ಅವರೆಲ್ಲ, ಹಲ್ಲೆಲ್ಲ ಗಟ್ಟಿ ಆಗ್ಬೇಕಷ್ಟೇ ಇತ್ತು. ಹಾಗೆ ಈಗ ನೋಡಿ ಅವರಾಗಿ ಅವರೇ ಕಚ್ಚಿ ಕಚ್ಚಿ ತಿಂತಾರೆ. ಇದರಿಂದ ನನಗೆ ಎಂತ ಪ್ರಯೋಜನ ಅಂತ ಹೇಳಿ, ಒಂದು ಲೇಬರ್ ಉಳಿತಾಯ ಆಗ್ತದೆ, ಮತ್ತೊಂದು ಅವರಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ಅವರು ತಿಂತಾರೆ. ನಾವು ಹಾಕಿದ್ರೆ ಹಾಕಿದನ್ನೆಲ್ಲ ತಿಂತಾರೆ, ಅವರಿಗೆ ಗೊತ್ತಾಗುದಿಲ್ಲ. ಇದಾದ್ರೆ ಅಥವಾ ನಾವು ಹಾಕಿದ್ದು ಕಡಿಮೆ ಸಾಗ್ಬೋದು, ಜಾಸ್ತಿ ಸಾಗ್ಬೋದು, ಹೇಗೂ ಅಂತ ಹೇಳಿಕ್ಕೆ ಆಗೋದು. ಇದನ್ನು ನೋಡಿ ಅವರೇ ಹೇಗೆ ಕಚ್ಚಿ ಕಚ್ಚಿ ತಿಂತಾರೆ. ಇದರಿಂದ ಅವರ ಬಾಯಿಗೆ ಸಹ ಒಳ್ಳೆ ಎಕ್ಸಸೈಸ್, ಮತ್ತು ಅವರಿಗೆ ಇದು ಈಗ ಸ್ವಲ್ಪ ಅವರಿಗೆ ಕಷ್ಟ ಆಗ್ತಾ ಉಂಟು, ಯಾಕೆಂದರೆ ಇದು ಸ್ವಲ್ಪ ಹಸಿ ನಿನ್ನೆ ತಂದು ಹಾಕಿದಷ್ಟೇ. ಸರಿ, ಒಣಗಿದರೆ ಹಪ್ಪಳದಾಗೆ ತುಂಬ ಖುಷಿ ಆಗ್ತದೆ ಅವರಿಗೆ ತಿನ್ನಲಿಕ್ಕೆ. ಹಾಗೆ ತಿಂದು ತಿಂದು ಅದರದ್ದು ಗಟ್ಟಿಯಾದ ಭಾಗವನ್ನು ಅವರು ಹಾಗೆ ಬಿಡ್ತಾರೆ. ಇವತ್ತು ನೋಡಿ ನಾನು ಹರಿಜನ ಮಗನನ್ನು ಸಹ ಒಟ್ಟಿಗೆ ಬಿಟ್ಟಿದ್ದೇನೆ, ಅವರಿಬ್ಬರು ತಾಯಿ ಮಗ ಒಟ್ಟಿಗೆ. ಅವನಿಗೆ ಮತ್ತೆ ಇಡೀ ದಿವಸ ಕೆಚ್ಚಲಿಗೆ ಬಾಯಿ ಹಾಕಿಕೊಂಡೇ ಇರುದು. ಇನ್ನೂ ಸಹ ಸಣ್ಣ ಮಗು ಅಂತ ಉಂಟು ಅವನ ತನೆಯಲ್ಲಿ, ತಾಯಿಯ ಹಿಂದೆ ಇರ್ತಾನೆ ಯಾವಾಗ ನೋಡಿದರೆ ಕೂಡ. ಹಾಗೆ ಮತ್ತೆ ನೋಡಿ, ನಾವು ಮಧ್ಯಾಹ್ನದ ಹೊತ್ತಿಗೆ ಬಿಸಿಲೆಲ್ಲ ತಿರುಗಾಡ್ತಾರಲ್ಲ, ಇದು ಬಾಳೆದಂಡು ತಂದು ಕೊಚ್ಚಿ ಹಾಕ್ತಾ ಇದ್ದೇವೆ. ಸೊ ಈ ಬಾಳೆದಂಡು ಕೂಡ ತುಂಬ ಉಪಯುಕ್ತವಾದಂಥದ್ದು, ತುಂಬ ಫೈಬರ್ ಉಂಟು ಅದರಲ್ಲಿ, ಮತ್ತು ನೀರಿನ ಅಂಶ ಕೂಡ ಹೇರಳವಾಗಿ ಉಂಟು. ಅವರಿಗೆ ಬಾಯಾರಿಕೆ ಆಗುವುದಕ್ಕೆ ಭಾರಿ ಒಳ್ಳೆಯದು. ಇವರಿಗೆ ಹೀಗೆ ಹೊರಗೆ ಇಟ್ಟು ಬಿಡೋದು ನಾನು ಬಿಟ್ಟಿದ್ದರೆ. ಇವಳು ನೋಡಿ ವಾರಜೆ ಓಡಿದ್ದೆ ಯಾಕೆ ನೋಡಿ 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 ನಮ್ಮ ಡಾನ್ ಬಂದದ್ದು, ವೃದ್ಧಿಯನ್ನು ನೋಡಿ ಅವಳು ಓಡಿದ್ದು. ಹಾಗೆ ಈ ಬಾಳೆದಿಂಡು ನಮ್ಮ ಕರುಗಳಿಗೆ ಕೂಡ, ಈವನ್ ಗೋವಿಂದನಿಗೆ ಕೂಡ ಅಷ್ಟು ಒಳ್ಳೆಯದು. ಅದಕ್ಕೆ ನಾನು ಎಂಥದೂ ಬೆರೆಸುವುದಿಲ್ಲ, ಖಾಲಿ ಕೊಚ್ಚಿ ಹಾಕಿ ತಿನ್ನಲಿಕ್ಕೆ ಕೊಡೋದು. ಭಾರಿ ಇಷ್ಟ ಅಂದರೆ ಭಾರಿ ಇಷ್ಟ. ಇವ ನಮ್ಮ ಅರ್ಜುನ ಅಂತೂ ಕೂಗ್ತಾನೆ ಮಧ್ಯಾಹ್ನ ಕೊಡದಿದ್ದರೆ, ಯಾಕೆ ಕೊಡಲಿಲ್ಲ ಅಂತ ಹೇಳಿ. ಮತ್ತು ವಾರಿಜನಿಗೆ ಸ್ವಲ್ಪ ಉದಾಸೀನ ಅದನ್ನು ತಿನ್ನಲಿಕ್ಕೆ. ಮತ್ತು ಇವಳು ಸಹ ಹಾಗೆ, ವೃದ್ಧಿ ಸಹ ಅಷ್ಟೇ. ಅಂದರೆ ಅವರಿಗಿಬ್ಬರಿಗೆ ಸ್ವಲ್ಪ ಟೇಸ್ಟ್ ಆಗಬೇಕು ಕಾಣ್ತದೆ ಉಪ್ಪೆಲ್ಲ ನೋಡಿ ಅಂತ. ಈ ಮರ ಎಲ್ಲ ಇದ್ದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದಲ್ಲ ಇವರಿಗೆ ಆಗಾಗ ಬಂದು ತುರಿಸಿಕೊಳ್ಳಿಕ್ಕೆ ಅಲ್ಲ. ನನಗೆ ಇದೊಂದು ಹಾಕಬೇಕಂತ ಉಂಟು, ಮಿನರಲ್ಲಿದ್ದು ಒಂದು ಇದು ಬರ್ತದಲ್ಲ ಎಂಥ ರೋಲು, ಹೊರಗೆ ಹಾಕಿದ್ರೆ ನೆಕ್ತಾಡಿಸೋದು, ಒಂದು ಮರಕ್ಕೆ ತಂದು ಹಾಕಬೇಕಂದು ಬರ್ತು. ತುಂಬ ಕಾಸ್ಟ್ಲಿ ಅದು, 800 rupees ಏನೋ ಉಂಟು ಅದಕ್ಕೆ. ಇವಳು ಅಲ್ಲಿಂದ ಅಲ್ಲಿ ಒಂದು ಇದರಲ್ಲಿ ಟಬ್ಬಲ್ಲಿ ಹಾಕಿಟ್ಟಿದ್ರು, ಅದನ್ನು ತಿಂದು ಬರುದು ಈಚೆಗೆ. ಒಟ್ರಾಶಿ ಎಂತ ಹೇಳಿದರೆ, ಹೀಗೆ ಬಿಟ್ಟಿದ್ರೆ ಯಾರು ಸಹ ಸರಿಯಾಗಿ ತಿನ್ನಲಿಕ್ಕಿಲ್ಲ. ಒಬ್ಬರಿಗೊಬ್ಬರು ಹಾಯ್ದುಕೊಂಡೆಲ್ಲ ಕಡೆಗೆ ಅದು ಅಲ್ಲಿಯೇ ಉಳಿಯುದು. ಮತ್ತು ವೃದ್ಧಿ ಅಂತೂ ಯಾರನ್ನು ಕೂಡ ತಿನ್ನಲಿಕ್ಕೆ ಬಿಡುವುದಿಲ್ಲ. ಹಾಗೆ ಈ ನಮ್ಮ ತೋಟದಲ್ಲಿಯೇ ಸಿಗುವಂತಹ, ನಾವು ಹುಲ್ಲು ಇಲ್ಲ ಅಂತ ಹೇಳಿ ಕೊರಗುವ ಬದಲು ತೋಟದಲ್ಲಿಯೇ ಸಿಗುವಂತಹ ಬಾಳೆದಂಡನ್ನು ಕೊಡ್ಬೋದು. ಮತ್ತು ಬೈ ಹುಲ್ಲು ಇಲ್ಲದೆ ಇರುವಾಗ ನಮ್ಮ ಹಾಳೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈಗ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ. ಇದನ್ನು ನನ್ನ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಹೋಗಿ ನೋಡಿ ಆಯಿತಾ. ಅದರಲ್ಲಿ ಫುಲ್ಲು ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೇನೆ, ಫುಲ್ ಉಂಟು. ಈಗ ಎಂತ ಗೊತ್ತುಂಟ, ಒಂದೇ ಕಟ್ಟ ಹುಲ್ಲು ಇಡೀ ದಿವಸಕ್ಕೆ, ಒಂದೇ ಕಟ್ಟ ಹುಲ್ಲು. ಮತ್ತೆ ಮಧ್ಯಾಹ್ನಕ್ಕೆ ಬಾಳೆದಂಡು, ಬಾಳೆದಂಡು ಹಾಕಿದ್ಮೇಲೆ ಒಂದೊಂದು ಪುಂಡಿಯಷ್ಟು ನನ್ನ ಕೈಯಲ್ಲಿ 2 hidi ಅಂತ ಹೇಳಿದ್ರು, 1 hidi ಎಲ್ಲರಿಗೆ ಸಹ ಹುಲ್ಲು ಹಾಕಿ ಬಿಡ್ತೇನೆ. ಅದಾದಮೇಲೆ ಆ ಕಟ್ಟದಲ್ಲಿ ಸಂಜೆಗೆ ಹುಲ್ಲು, ಮತ್ತು ಉಳಿದದ್ದು ಸ್ವಲ್ಪ ಬೆಳಿಗ್ಗೆಗೆ ನಾನು ಕೊಡ್ತಾ ಇದ್ದೇನೆ. ಇದರಿಂದ ಯಾರು ಸಹ ಬಡಕರ ಅದನ್ನು ಗೊತ್ತಾಗೋದಿಲ್ಲ, ಯಾಕೆಂದರೆ ಈಗ ನಾನು ಮಡ್ಡಿ ಬೇಯಿಸಿ ಕೊಡುವ ಕಾರಣ ಅವರಿಗೆ ಹೊಟ್ಟೆ ತುಂಬ ಫುಲ್ಲಾಗಿರ್ತದೆ, ಹೊಟ್ಟೆ ಗಟ್ಟಿ ಆಗ್ತದೆ. ಇದು ನೋಡಿ ನಾವು ತೌಡು ತರುವುದು ಅಂತ ಹೇಳಿದ್ದಾರೆ ಒಂದು ಮಿಲ್ಲಿಂದ, ಅಲ್ಲಿದ್ದು ಇದು ವಿಡಿಯೋ ಮಾಡಿದ್ದೇನೆ ನೋಡಿ. ಇದು ಅಕ್ಕಿ ಬಂದು ಹೊರಗೆ ಬೀಳ್ತಾ ಉಂಟು, ಅಲ್ಲಿಂದ ಅವರು ಕಲೆಕ್ಟ್ ಮಾಡ್ತಾರೆ. 2 types ಅಕ್ಕಿ ಉಂಟು, ಒಂದು ಸ್ವಲ್ಪ ಪಾಲಿಶ್ ಇರುವಂಥದ್ದು, ಒಂದು ತುಂಬ ಪಾಲಿಶ್ ಇರುವಂಥದ್ದು. ಹಾಗೆ ಇಲ್ಲಿ ನೋಡಿ ಅಂತ ಯಾವ ರೀತಿಯಲ್ಲಿ ಎಲ್ಲ ಆಗ್ತಾ ಉಂಟು ಪ್ರೊಸೆಸ್ಸಿಂಗ್ ಅಂತ ಹೇಳಿ. ಅಂದರೆ ಅಲ್ಲಿ ಡಿಟೇಲಿಂಗ್ ಮಾಡಲಿಕ್ಕೆ ಯಾರು ಸಹ ಇರಲಿಲ್ಲ, ನಾನು ಇನ್ನೊಮ್ಮೆ ಹೋದರೆ ನಾನು ಡಿಟೇಲ್ ಕೇಳ್ತೇನೆ ಯಾವ ಥರ ಆಗೋದು ಅಂತ ಹೇಳಿ. ಇದು ನೋಡಿ ತೌಡು ಎಷ್ಟು ಬ್ರೌನ್ ಕಲರ್ ಉಂಟು. ಇದು ನಮ್ಮ ಊರಿನ ಸುತ್ತಮುತ್ತದವರೇ ಎಲ್ಲ, ಸುಳ್ಯ, ಈಶ್ವರಮಂಗಲ ಈ ಕಡೆಯವರೇ ಎಲ್ಲ ಭತ್ತ ತಂದು ಇಲ್ಲಿ ಕೊಡುದಂತೆ ಅವರವರ ಮನೆಯ ಖರ್ಚಿಗೆ ಅಂತ ಹೇಳಿ. ಹಾಗೆ ತುಂಬ ಕೆಮಿಕಲ್ ಬಳಸಿರುವುದಿಲ್ಲ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಒಬ್ಬರು ಸಿಕ್ಕಿದ್ರು ಕೂಡ ಭತ್ತ ತಂದು ಹಾಕಿದವರು, 50 quintal ಭತ್ತ ಹಾಕಿದಾರಂತೆ. ಅವರು ಸಹ ಹೇಳಿದರು ನಾವು ಹಟ್ಟಿಗೊಬ್ಬರ ಮಾತ್ರ ಯೂಸ್ ಮಾಡೋದು, ಮತ್ತು ಬೇರೆ ಎಂತ ಸಹ ಹಾಕೋದಿಲ್ಲ, ಮತ್ತು ಇದೆ ಅಂತ ಆರ್ಗ್ಯಾನಿಕ್ ಎಲ್ಲ ಬರ್ತದಲ್ಲ ಈಗ ಗೊಬ್ಬರ, ಅದನ್ನು ಹಾಕ್ತಾ ಇದ್ದೇವೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಗೋಮಾತಾ, ಜೈ ಗೋಪಾಲ್, ಜೈ ಗೋಬಾಕ್. ಫೆಬ್ರವರಿ 14th ಎಲ್ಲರೂ ಕೂಡ ಗೋಪ್ರೇಮಿಗಳ ದಿನವನ್ನು ಆಚರಿಸೋಣ.